ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. ಹೌದು ಗೆಳೆಯರೇ, ನೀವು ಕೂಡ ನಮ್ಮ ಸರ್ಕಾರದಿಂದ ಹಣವನ್ನು ಪಡ್ಕೋಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಜ್ಯೋತಿಷ್ಯದ ಪರಿಹಾರಗಳಿಗೆ ಮತ್ತು ಸಲಹೆಗಳಿಗೆ ಏನಾದರೂ ಹುಡುಕ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಶಂಕರ್ ಪ್ರಸಾದ್ ಗುರುಜಿಯವರಿಗೆ ನೀವು ಕರೆ ಮಾಡ್ಬೋದು. ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ. ನೀವು ಜ್ಯೋತಿಷ್ಯದ ಪರಿಹಾರಗಳಿಗೆ ಕರೆ ಮಾಡಿ ಮಾತನಾಡಬಹುದು. ಬನ್ನಿ ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಗೆಳೆಯರಿಗಾಗಲಿ, ನಮ್ಮ ಕೇಂದ್ರ ಹಾಗೂ ನಮ್ಮ ರಾಜ್ಯ ಸರ್ಕಾರಗಳು ರೈತರು ಬೆಳೆಯುತ್ತಿರುವ ಒಂದು ಬೆಳೆಗಳಿಗೆ ಹಲವಾರು ಯೋಜನೆಗಳನ್ನು ತೆಗೆದುಕೊಂಡು ಬಂದಿದೆ. ಹೌದು ಫ್ರೆಂಡ್ಸ್, ರೈತರು ಬೆಳೆಯುತ್ತಿರುವ ಬೆಳೆಗಳಿಗೆ ಬೆಂಬಲ ಬೆಲೆ ಆಗಿರ್ಬೋದು ಮತ್ತು ಬೆಳೆ ಸಾಲ ಆಗಿರ್ಬೋದು, ರೈತರು ಬೆಳೆಯುವ ಒಂದು ಬೆಳೆಗಳಿಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಕೂಡ ಸಿಗ್ತಾ ಇದೆ. ಗೆಳೆಯರಿವಾಗ ಇದೇ ಕುರಿತು ರೈತರು ಬೆಳೆದ ಬೆಳೆಯನ್ನು ಒಂದು ವೇಳೆ ಏನಾದರೂ ಯಾವುದೇ ಪ್ರಕೃತಿ ವಿಕೋಪಕ್ಕೆ ಹಾನಿಯಾದಾಗ, ಅವರ ಒಂದು ಬೆಳೆ ಹಾನಿಯಾದಾಗ ಅದಕ್ಕೆ ನಮ್ಮ ಸರ್ಕಾರ ಬೆಳೆ ವಿಮೆ ಯೋಜನೆ ಕೂಡ ಜಾರಿಗೆ ತೆಗೆದುಕೊಂಡು ಬಂದಿತ್ತು ಫ್ರೆಂಡ್ಸ್. ಆದರೆ ಇದೇ ಕುರಿತು ಹಲವಾರು ರೈತರು ಈಗಾಗಲೇ ಫಸಲ್ ಬಿಮಾ ಯೋಜನೆಯಲ್ಲಿ ತಮ್ಮ ಒಂದು ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ದು, ಅಂಥವರ ಹಲವಾರು ರೈತರ ಖಾತೆಗೆ ಹಣ ಬಿಡುಗಡೆ ಆಗಿಲ್ಲ. ಇದೇ ಕುರಿತು ನಮ್ಮ ಕೇಂದ್ರದ ಸಚಿವರು ಇವಾಗ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು ಗೆಳೆಯರೇ, ಒಂದು ವೇಳೆ ಏನಾದರೂ ರೈತರು ತಮ್ಮ ಒಂದು ಬೆಳೆ ಹಾನಿಗೆ ಒಳಗಾದಲ್ಲಿ, ತಮ್ಮ ಒಂದು ಬೆಳೆ ಏನಾದರೂ ಹಾನಿಯಾದಲ್ಲಿ ಅದರ 72 ಗಂಟೆ ಒಳಗಡೆ ರೈತರು ದೂರನ್ನು ದಾಖಲಿಸಬೇಕೆಂದು ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ವಿಮೆ ಮಾಡಿಸಿದ ರೈತರು ಯಾವುದೇ ಒಂದು ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಲ್ಲಿ ತಮ್ಮ ಒಂದು ಬೆಳೆಗಳು ಹಾನಿಗೀಡಾಗಿದ್ದಲ್ಲಿ ಕೇವಲ 72 ಗಂಟೆ ಒಳಗಡೆ ತಮ್ಮ ದೂರನ್ನು ದಾಖಲಿಸಬೇಕೆಂದು ತಿಳಿಸಿದ್ದಾರೆ ಕೇಂದ್ರದ ಸಚಿವರು. ಹೌದು ಗೆಳೆಯರೇ, ಈ ಒಂದು ದೂರು ದಾಖಲಿಸಲು ಬೆಳೆ ಹಾನಿ ಒಳಗಾದ 3 ದಿನದ ಒಳಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ವಿಮೆ ಪಾವತಿ ಪತ್ರ, ಬ್ಯಾಂಕ್ ಖಾತೆಯ ತಮ್ಮ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಜಮೀನಿನ ಪಹಣಿಯ ಪತ್ರಗಳ ಜೊತೆ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ತಾಲೂಕು ಕೃಷಿ ಅಧಿಕಾರಿಗಳ ಕಚೇರಿ ಮಾಹಿತಿಗೆ ನೀವು ಅಲ್ಲಿ ಹೋಗಿ ಮಾಹಿತಿನ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಒಂದು ವೇಳೆ ಏನಾದರೂ ನೀವು ಈ ಒಂದು ಕೆಲಸ ಮಾಡದೆ ಹೋದರೆ ನಮ್ಮ ಸರ್ಕಾರದಿಂದ ಸಿಗ್ತಾ ಇರುವ ಈ ಒಂದು ಫಸಲ್ ಬಿಮಾ ಯೋಜನೆಯ ಹಣದಿಂದ ಕೂಡ ನೀವು ವಂಚಿತರಾಗಬಹುದು. ಹೌದು ಗೆಳೆಯರೆ, ತುಂಬಾ ಜನ ರೈತರಿಗೆ ಇದುವರೆಗೂ ಈ ಒಂದು ಮಾಹಿತಿ ಗೊತ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಸುರಿದ ಒಂದು ಭಾರಿ ಮಳೆಗೆ ಈಗಾಗಲೇ ಅತಿವೃಷ್ಟಿ ಈಡಾಗಿದ್ದು ಹಲವಾರು ಬೆಳೆ ಹಾನಿಯಾದ ರೈತರು ತಮ್ಮ ಒಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ 72 ಗಂಟೆ ಒಳಗಡೆ ಈ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು. ಹೌದು ಗೆಳೆಯರೆ, ನಿಮ್ಮ ಒಂದು ಆಧಾರ್ ಕಾರ್ಡ್, ವಿಮೆ ಪಾವತಿ ಪತ್ರ ಮತ್ತು ಬ್ಯಾಂಕ್ ಖಾತೆಯ ಪಾಸ್ಬುಕ್ ಜೊತೆ ಜಮೀನಿನ ಪಹಣಿ ಈ ಒಂದು ತೆಗೆದುಕೊಂಡು ಹೋಗಿ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯಾದರೆ ನಿಮಗೆ ಶೀಘ್ರವೇ ಈ ಒಂದು ಬೆಳೆ ಹಾನಿ ಪರಿಹಾರ ಕೂಡ ನಿಮ್ಮ ಖಾತೆಗೆ ತಲುಪುತ್ತೆ ಫ್ರೆಂಡ್ಸ್. ಒಂದು ವೇಳೆ ನೀವೇನಾದರೂ ಈ ಕೆಲಸ ಮಾಡದೆ ಹೋದರೆ ನಿಮಗೆ ಯಾವುದೇ ನಮ್ಮ ಸರ್ಕಾರದಿಂದ ಈ ಒಂದು ಫಸಲ್ ಬಿಮಾ ಯೋಜನೆಯ ಹಣ ನೀವು ನಿಮಗೆ ಸಿಗೋದಿಲ್ಲ. ಗೆಳೆಯರಿಗೊಂದು ಮುಖ್ಯವಾದ ಮಾಹಿತಿಯಾಗಿದ್ದು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ರೆ ಮನೆಯಲ್ಲಿ ಕುಳಿತು ಬಿಸ್ನೆಸ್ ಕೂಡ ಮಾಡ್ಬೋದು. ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ. ಈಗಲೇ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ.